ಅಲ್ಲಿ ಎಲ್ ಪಿ ಎಸ್ ಅನ್ನ ರದ್ದುಗೊಳಿಸಬೇಕಂತ ಗಟ್ಟಿಯಾಗಿ ಯಾರಾದ್ರೂ ಹೇಳಿದ್ರ ಅದು ಕನಕಪುರದ ಬಂಡೆ ಅಂತ ಗಟ್ಟಿಯಾಗಿ ಅದಕ್ಕೆ ದಯಮಾಡಿ ಆ ಎಲ್ ಪಿ ಎಸ್ ವಿಷಯವನ್ನ ಶಾಂತಾರಾಮ್ ಅವರು ಮಂಡಿಸಬೇಕು ಅಂತ ಅವ್ರು ವಿನಂತಿ ಮಾಡ್ಕೊಳ್ತೇನೆ. ಬಹಳಷ್ಟು ಸಂಘಟನೆ ನಾಯಕರು ಸರ್, ಶಿಕ್ಷಕ ಸಂಘದ ರಾಜ್ಯದ ಅಧ್ಯಕ್ಷರು, ನಮ್ಮ ನೌಕರ ಸಂಘದ ಗೌರವ ಅಧ್ಯಕ್ಷ ಶೂರುದ್ಲೈನ್ ಅವರು, ಉಪನ್ಯಾಸಕ ಸಂಘ ನಿಗೇಗೌಡರು, ಸೆಕ್ರೆಟರಿಯೇಟ್ ನ ಗುರುಸ್ವಾಮಿ ಅವರು, ಎಲ್ಲ ಒಂದು ತಂಡ ಆಗಿ ಮಹಿಳಾ ನಾಟಕ ಸಂಘದ ರಾಜ್ಯ ನಾವು ಮಾತಾಡುವಂತ ವಿಚಾರಗಳು ಏನು ಉಳಿದಿಲ್ಲ. ಆದ್ರೂ ಕೂಡ ಈಗ ಐದು ಗ್ಯಾರಂಟಿಗಳನ್ನ ಈಗ ನೀವು ಮುಗಿಸಿದಿರಿ ಇಡೀ ರಾಜ್ಯಾದ್ಯಂತ, ಆ ಬಗ್ಗೆ ಒಂದು ಒಳ್ಳೆಯ ಸಂದೇಶ ಬಂದಿದೆ ಸರ್. ಈಗ ನಮ್ಮದು ಆರನೇದು ನಮ್ದು ಇರೋವಂಥದ್ದು, ಆದಷ್ಟು ಬೇಗ ಈ ಒಂದು ಜೂನ್ ಏನು ಬಜೆಟ್ ಇದೆ ಆ ಬಜೆಟ್ಟಲ್ಲೇನೇ ಅದನ್ನ ಮಾಡಿಕೊಟ್ಟಂತ ಸಂದರ್ಭದಲ್ಲಿ ನಾವೆಲ್ಲರೂ ಕೂಡ ಸರ್ಕಾರಿ ನೌಕರರು, 300,000 ಎಲ್ ಪಿ ಎಸ್ ನೌಕರರು ಮತ್ತೆ ಅಷ್ಟೇ ಸಂಖ್ಯೆಯ ನಿಗಮ ಮಂಡಳಿ ಸ್ವಾಯತ್ತ ಸಂಸ್ಥೆಯ ಎಲ್ಲ ನೌಕರರು ನಿಮಗೆ ಋಣಿಯಾಗಿರ್ತೀವಿ. ಈಗಾಗಲೇ ನೀವು ನಮ್ಮನ್ನು ಕರೆದು 4-5 ಮೀಟಿಂಗ್ಗಳನ್ನು ಮಾಡಿ, ಈ ಎಲೆಕ್ಷನ್ ಪೂರ್ವದಲ್ಲೇ ಮೀಟಿಂಗ್ಗಳನ್ನು ಮಾಡಿ ನಮಗೆ ಸಂಪೂರ್ಣವಾದಂಥ ಭರವಸೆಯನ್ನು ಕೊಟ್ಟಿದ್ದೀರಿ ಮತ್ತು ನಮ್ಮ ಪರವಾಗಿ ನಿಂತಿದ್ದೀರಿ. ಹಾಗೆಯೇ ನಾವು ವೋಟ್ ಫಾರ್ ಓ ಪಿ ಎಸ್ ಮೂಲಕ ನಿಮ್ಮ ಜೊತೆಗೆ ನಿಂತಿದ್ದೀವಿ ಮತ್ತು ಮುಂದೂ ಕೂಡ ನಿಲ್ತೇವೆ. ಮತ್ತು ನಿಮ್ಮ ಆಶಾ ಏನಿದೆ, ನೀವೇನು ಒಂದು ಉತ್ತಮ